ನಮಸ್ಕಾರ ವೀಕ್ಷಕರೇ, ಕನ್ನಡ ಕಸ್ತೂರಿ ಚಾನೆಲ್ಗೆ ನಿಮ್ಮ ಸ್ವಾಗತ. ಬನ್ನಿ, ಇವತ್ತು 5 ಪ್ರಶ್ನೆಗಳನ್ನ ಕೇಳ್ತೀನಿ, ಎಷ್ಟು ಜನ ಬುದ್ಧಿವಂತರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಮೊದಲನೆಯ ಪ್ರಶ್ನೆ, 1 = 4, 2 = 8, 3 = 12 ಆದರೆ 4 = ಎಷ್ಟು? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಫೋರ್ ಈಸ್ ಈಕ್ವಲ್ ಟು 16 ಅನ್ಕೊಂಡ್ರಾ? ಖಂಡಿತವಾಗ್ಲೂ ಅಲ್ಲ. 1 = 4 ಆದರೆ 4 = ಕೂಡ 1 ಆಗುತ್ತೆ. ಎಷ್ಟು ಜನ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಕಮೆಂಟ್ ಮಾಡಿ. ಇವತ್ತಿನ ಎರಡನೆಯ ಪ್ರಶ್ನೆ, 15 ಮೀಟರ್ ಉದ್ದದ ಒಂದು ಹಗ್ಗವನ್ನು ತಗೊಂಡು ಅದನ್ನು 3 ಮೀಟರ್ ಉದ್ದವಾಗಿ ಕಟ್ ಮಾಡಬೇಕು. ಹಾಗಾದರೆ ನೀವು ಆ ಹಗ್ಗವನ್ನು ಎಷ್ಟು ಸಲ ಕತ್ತರಿಸಬೇಕು? ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಇದರ ಉತ್ತರ 4 ಸಲ. ಅದು ಹೇಗೆ ಅಂತ ನೋಡಿ. ಮೂರನೆಯ ಪ್ರಶ್ನೆ, ಒಂದು ಬಾಸ್ಕೆಟ್ನಲ್ಲಿ ಒಂದು ಮಾವಿನ ಹಣ್ಣು ಇದೆ. ಪ್ರತಿ 1 ನಿಮಿಷ ಆದಮೇಲೆ ಅದರಲ್ಲಿರೋ ಹಣ್ಣು ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ 1 ಇದ್ದರೆ 2 ಆಗುತ್ತೆ, 2 ಇದ್ದರೆ 4 ಆಗುತ್ತೆ, ಹೀಗೆ ಡಬಲ್ ಆಗ್ತಾ ಹೋಗುತ್ತೆ. 10 ನಿಮಿಷ ಆದಮೇಲೆ ಆ ಬಾಸ್ಕೆಟ್ ಏನಿದೆ ಅದು ಹಣ್ಣುಗಳಿಂದ ತುಂಬಿ ಹೋಗುತ್ತೆ. ಹಾಗಾದರೆ ಆ ಬಾಸ್ಕೆಟ್ ಅರ್ಧ ತುಂಬೋದಕ್ಕೆ ಎಷ್ಟು ನಿಮಿಷ ಬೇಕು? ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ಇದರ ಉತ್ತರ 9 ನಿಮಿಷ. ಯಾಕೆಂದರೆ 9 ನಿಮಿಷಕ್ಕೆ ಆ ಬಾಸ್ಕೆಟ್ ಅರ್ಧ ತುಂಬಿದಾಗ 1 ನಿಮಿಷ ಆದಮೇಲೆ ಅದರ ಡಬಲ್ ಆಗುತ್ತೆ. ಆಗ ಆ ಬಾಸ್ಕೆಟ್ ಪೂರ್ತಿಯಾಗಿ ತುಂಬಿಕೊಳ್ಳುತ್ತೆ. 4ನೆಯ ಪ್ರಶ್ನೆ, ರಾಹುಲ್ ಮತ್ತು ರೋಹಿತ್ ಅಣ್ಣ ತಮ್ಮಂದಿರು. ರಾಹುಲ್ಗೆ 4 ವರ್ಷ ಆಗಿದ್ದಾಗ ರೋಹಿತ್ಗೆ ಅವರ ಅಣ್ಣನ ಅರ್ಧದಷ್ಟು ವಯಸ್ಸಾಗಿರುತ್ತೆ. ಹಾಗಾದರೆ ರಾಹುಲ್ಗೆ 100 ವರ್ಷ ಆದಾಗ ರೋಹಿತ್ಗೆ ಎಷ್ಟು ವರ್ಷ ಆಗಿರುತ್ತೆ? ಯೋಚನೆ ಮಾಡಿ ಕಮೆಂಟ್ ಮಾಡಿ. ಇದರ ಉತ್ತರ, ರಾಹುಲ್ಗೆ 100 ವರ್ಷ ಆದಾಗ ರೋಹಿತ್ಗೆ 98 ವರ್ಷ ಆಗಿರುತ್ತೆ. ಯಾಕೆಂದರೆ ರಾಹುಲ್ಗೆ 4 ವರ್ಷ ಆಗಿದ್ದಾಗ ರೋಹಿತ್ಗೆ 2 ವರ್ಷ ಆಗಿರುತ್ತೆ. ಅವನು ರಾಹುಲ್ಗಿಂತ 2 ವರ್ಷ ಮಾತ್ರ ಚಿಕ್ಕವನು. ಆದ್ದರಿಂದ ರಾಹುಲ್ಗೆ 100 ವರ್ಷ ಆದಾಗ ರೋಹಿತ್ಗೆ 98 ವರ್ಷ ಆಗಿರುತ್ತೆ. 5ನೆಯ ಪ್ರಶ್ನೆ, ಸ್ಕ್ರೀನ್ ಮೇಲೆ ಬರ್ತಾ ಇರೋ ಚಿತ್ರವನ್ನು ಸರಿಯಾಗಿ ನೋಡಿ, ಖಾಲಿ ಇರೋ ಜಾಗದಲ್ಲಿ ಏನನ್ನು ತುಂಬಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ತಿಳಿಸಿ. ಖಾಲಿ ಇರೋ ಜಾಗದಲ್ಲಿ ಎಫ್ ಅನ್ನು ಇಟ್ಟಾಗ ಅಲ್ಲಿ ಕರೆಕ್ಟಾಗಿ ಉತ್ತರ ಬರುತ್ತೆ. ಯಾಕೆಂದರೆ ಕೆಳಗಿನ ಗೆರೆ ಏನಿದೆ ಅದು ಮೊದಲಿನಿಂದಲೇ ಅಲ್ಲಿ ಇದೆ. ಹಾಗಾಗಿ ಎಫ್ ಅನ್ನು ಅಲ್ಲಿ ಇಟ್ಟಾಗ ಅದು ಇ ಆಗುತ್ತೆ. ಸ್ನೇಹಿತರೆ, ನೀವು ಎಷ್ಟು ಜನ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ನಮಗೆ ಕಮೆಂಟ್ನ ಮೂಲಕ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಗಂಟೆಯ ಬಟನನ್ನು ಒತ್ತಿ ಮುಂದೆ ಬರುವ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು, ಬಾಯ್ ಬಾಯ್.